ಪಾರ್ವತಿ, ನೀನು ಬರದಿದ್ದರೂ ಸರಿ, ನಾನು ಶಿವನ ಬಳಿ ಹೋಗಿ ಮಾತನಾಡುತ್ತೇನೆ. ಅಮ್ಮ, ನನ್ನ ಮಾತು ಕೇಳಿ. ಇದೊಂದು ಚಿಕ್ಕ ವಿಷಯ, ಇದನ್ನು ನನ್ನ ಪರವಾಗಿ ನೀವು ಮಾತನಾಡುವುದು ಅಷ್ಟು ಸರಿ ಕಾಣುವುದಿಲ್ಲ. ಪತಿ ಪತ್ನಿಯರು ತಮ್ಮ ತಮ್ಮಲ್ಲೇ ಮಾತನಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಅಲ್ಲವೇ? ಹೊರಗಿನವರು ತಲೆ ಹಾಕಿದಷ್ಟು ಪರಿಸ್ಥಿತಿ ಇನ್ನೂ ಹಾಳಾಗಬಹುದು. ನಾನು ಹೊರಗಿನವಳು ಅಲ್ಲ ಕಂದ, ನಿನ್ನನ್ನು ಹೆತ್ತವಳು, ಹೊತ್ತವಳು. ನನ್ನ ರಕ್ತ ಮಾಂಸಗಳನ್ನು ಹಂಚಿ ನಿನ್ನನ್ನು ಈ ಭೂಮಿಗೆ ತಂದಿದ್ದೆ. ಹೌದು ಕಂದ, ಈಗ ನಿನ್ನ ವಿವಾಹವಾಗಿದೆ, ನಿನ್ನದೇ ಆದ ಸಂಸಾರವಿದೆ. ಆದರೆ ತಾಯಿ ಎಂದಿಗೂ ತಾಯಿಯೇ ಅಲ್ಲವೇ? ಮಗಳ ಕಣ್ಣಲ್ಲಿ ನೀರು ಕಂಡರೆ ಯಾವ ತಾಯಿ ತಾನೆ ಸುಮ್ಮನಿರುತ್ತಾಳೆ? ಹೇಗೆ ಮಾತನಾಡದೆ ಇರುತ್ತಾಳೆ ಹೇಳು. ಅಮ್ಮ, ನನಗೇನೋ ಬೇಸರವಾಗಿತ್ತು. ನಿಮ್ಮನ್ನು ನೋಡಿದ ಕೂಡಲೇ ಅದು ಕಣ್ಣೀರಿನ ರೂಪದಲ್ಲಿ ಹೊರಗೆ ಬಂದಿತ್ತು ಅಷ್ಟೆ. ಕಣ್ಣೀರು ಸುಮ್ಮನೆ ಬರುವುದಿಲ್ಲ ಪಾರ್ವತಿ, ವಾದ ಮಾಡಬೇಡ, ನಡಿ ನನ್ನ ಜೊತೆ. ಮಹಾರಾಣಿ ಮಾತೆ. ಶಿವನೇ. ಎಲ್ಲಿಲ್ಲ, ಅದು ನನಗೂ ಕಾಣುತ್ತಿದೆ. ಎಲ್ಲಿದ್ದಾನೆ ಎಂದು ಕೇಳುತ್ತಿರುವುದು. ಮಹಾರಾಣಿ, ಶಿವ ಧ್ಯಾನಕ್ಕೆ ಕೂತಿದ್ದಾನೆ. ಸರಿ, ನನ್ನನ್ನು ಅಲ್ಲಿ ಕರೆದುಕೊಂಡು ಹೋಗುಲಂದಿ, ನಾನು ಶಿವನ ಬಳಿ ಮಾತನಾಡಬೇಕು. ಆದರೆ ಮಹಾರಾಣಿ. ನಂದಿ, ಶಿವ ಎಲ್ಲಿದ್ದಾನೆ ಎಂದು ಕೇಳಿದೆ. ಬಾಕನ್ನ, ಯಾರು ಅಲ್ಲಿಗೆ ಹೋಗುವಂತಿಲ್ಲ. ಅಸುರ ರಾಜ, ಇವರಿಬ್ಬರಿಗೂ ಎಲ್ಲ ಮಾಹಿತಿಯನ್ನು ಕೊಡಲಾಗಿದೆ. ಅದೂ ಅಲ್ಲದೆ ಕಾಡಿನ ಸರಹದ್ದಿಗೆ ಹೋಗುವಂತಹ ಉಳಿದ ಅಸುರರ ಆಯ್ಕೆಯೂ ಮುಗಿದಿದೆ. ಸರಿ ಕಾಲ ನೀವು. ಗುರುಗಳೇ, ತಾಯಿ, ಇವರಿಗೇನಾದರೂ ಹೇಳುವುದಿದ್ದರೆ ಹೇಳಬಹುದು. ಕಾಲನೇಮಿಯ ಆಯ್ಕೆ ಎಂದ ಮೇಲೆ ಎರಡು ಮಾತಿಲ್ಲ. ಕೊಟ್ಟ ಹೊಣೆಯನ್ನು ಸರಿಯಾಗಿ ನಿಭಾಯಿಸುವವರನ್ನೇ ಕರೆತಂದಿರುತ್ತಾನೆ. ಆಗಲಿ, ಒಳ್ಳೆಯದು. ಈ ಕಾರ್ಯಕ್ಕೆ ಸಹನೆ ಬಹಳ ಬೇಕಾಗಿದೆ. ರಾಕ್ಷಸರಿಗೆ ಮೊದಲಿನಿಂದಲೂ ಸಹನೆ ಸ್ವಲ್ಪ ಕಡಿಮೆಯೇ. ನೀವಿಬ್ಬರೂ ತುಂಬ ಕಾಲ ಅಲ್ಲಿ ಇರಬೇಕಾಗುತ್ತದೆ. ನಿಮ್ಮ ಅಸುರರಿರುವ ಸರಹದ್ದಿನಲ್ಲಿ ಯಾವುದೋ ಒಂದು ಸರಹದ್ದು ಮಾತ್ರ ಕೈಲಾಸದಾಗಿರುತ್ತದೆ. ಅದು ಯಾವುದೆಂದು ಇವರು ಗುರುತಿಸಬೇಕು.